श्री साई सचरिते हतने अध्याय। ओम श्री साई नाथाय नमः। ಈ ಅಧ್ಯಾಯದಲ್ಲಿ ಸಾಯಿಬಾಬಾ ಅವರ ಜೀವನ, ಅವರು ಮಲಗುತ್ತಿದ್ದ ಹಲಿಗೆ, ಶಿರಡಿಯಲ್ಲಿ ಅವರು ನೆಲೆಸಿದುದು, ಉಪದೇಶಗಳು, ಅವರ ನಮ್ರತೆ, ಸುಗಮದಾರಿ, ಇವುಗಳ ಬಗ್ಗೆ ಹೆಮಾಡಪಂತರು ಹೇಳಿರುತ್ತಾರೆ. ಯಾರು ತಮ್ಮ ಜೀವಿತವನ್ನು ಪರರ ಶ್ರೇಯಸ್ಸಿಗೆ ಮುಡುಪಾಗಿಟ್ಟಿರುತ್ತಾರೋ ಅಂತಹ ಶ್ರೀ ಸಾಯಿಬಾಬಾ ಅವರನ್ನು ನೀವು ಯಾವಾಗಲೂ ಧ್ಯಾನಿಸಿರಿ. ಅವರನ್ನು ಧ್ಯಾನಿಸುವುದರಿಂದ ಜನನ ಮರಣಗಳೆಂಬ ಭವಸಾಗರಗಳನ್ನು ದಾಟಬಹುದು. ಇದೊಂದೇ ಸುಲಭವಾದ ಸಾಧನೆ. ನಮ್ಮ ಮನಸ್ಸು ನೆಮ್ಮದಿಯಾಗಿರಲು ಪ್ರತಿ ಕ್ಷಣವೂ ಈ ಸಾಧನೆಯನ್ನು ಅಭ್ಯಾಸ ಮಾಡಬೇಕು. ಇತರ ದೇವತೆಗಳೆಲ್ಲ ಬರೀ ಭ್ರಮೆ, ಗುರು ಒಬ್ಬನೇ ದೇವರು. ನಾವು ನಮ್ಮ ಸದ್ಗುರುವಿನಲ್ಲಿ ಅಚಲ ನಂಬಿಕೆ ಇಟ್ಟಿದ್ದಾದರೆ ಅವರು ನಮ್ಮ ಅದೃಷ್ಟ ಒಳ್ಳೆಯದಾಗಿ ಮಾರ್ಪಡಿಸಬಹುದು. ನಿರ್ಮಲ ಚಿತ್ತದಿಂದ ಅವರ ಸೇವೆ ಮಾಡಿದ್ದಾದರೆ ಸಂಸಾರವೆಂಬ ಬಂಧನದಿಂದ ಮುಕ್ತರಾಗಬಹುದು. ನ್ಯಾಯ ಮತ್ತು ಮೀಮಾಂಸಾ ಎಂಬ ವೇದಾಂತಗಳ ಅಭ್ಯಾಸ ಮಾಡಬೇಕಿಲ್ಲ. ನಾವು ಗುರುವನ್ನು ಅಂಬಿಗನನ್ನಾಗಿ ಮಾಡಿಕೊಂಡರೆ ನೋವು ಮತ್ತು ದುಃಖವೆಂಬ ಸಮುದ್ರವನ್ನು ಸುಗಮವಾಗಿ ದಾಟಬಹುದು. ನದಿ ಮತ್ತು ಸಮುದ್ರಗಳನ್ನು ದಾಟುವಾಗ ನಾವು ಅಂಬಿಗರನ್ನು ನಂಬಿರುವ ಹಾಗೆ ಸಂಸಾರ ಬಂಧನದ ಸಮುದ್ರವನ್ನು ದಾಟುವಾಗ ಸದ್ಗುರುವನ್ನು ನಾವು ನಂಬಲೇಬೇಕು. ಅವರು ಭಕ್ತರಿಂದ ನಿಶ್ಚಲ ಭಕ್ತಿಯನ್ನು ಅಪೇಕ್ಷಿಸುತ್ತಾರೆ. ಅವರು ಜ್ಞಾನ ಮತ್ತು ಅಪಾರಮಿತವಾದ ಆನಂದವನ್ನು ನಮಗೆ ದೊರಕಿಸಿಕೊಡುತ್ತಾರೆ. ಬಾಬಾ ಅವರ ಹಾಸಿಗೆ. ಬಾಬಾ ಅವರು ಹೇಗೆ ನಿದ್ರಿಸುತ್ತಿದ್ದರು ಎಂಬುದನ್ನು ನೋಡೋಣ. ಶ್ರೀ ನಾನಾ ಸಾಹೇಬ್ ಡೆಂಗಳೆ ಅವರು ಬಾಬಾ ಅವರಿಗೆ ಮಲಗೋದಕ್ಕಾಗಿ ಒಂದು ಕಟ್ಟಿಗೆಯ ಹಲಗೆ ತಂದಿದ್ದರು. ಅದನ್ನು ನೆಲದ ಮೇಲೆ ಇಟ್ಟು ಮಲಗುವ ಬದಲು ಬಾಬಾ ಅವರು ಚಿಂದಿ ಬಟ್ಟೆಗಳನ್ನು ಹಗ್ಗದಂತೆ ಸುತ್ತಿ ಹಲಿಗೆಯನ್ನು ಮೇಲ್ಛಾವಣಿಯಿಂದ ಎತ್ತರದಲ್ಲಿ ತೂಗು ಹಾಕಿ ಉಯ್ಯಾಲೆಯಂತೆ ಮಾಡಿಕೊಂಡು ಅದರ ಮೇಲೆ ನಿದ್ರಿಸುತ್ತಿದ್ದರು. ಉಯ್ಯಾಲೆ ಹಲಿಗೆಯ ಭಾರವನ್ನು ತಡೆಯಲಾರದೆ ಕಿತ್ತು ಬೀಳುವ ಹಾಗೆಯೇ ತೋರುತ್ತಿತ್ತು. ಆದರೆ ಬಾಬಾ ಅವರ ಲೀಲೆ ವಿಸ್ಮಯಕಾರ. ಹಲಿಗೆಯ ನಾಲ್ಕು ಮೂಲೆಗಳಲ್ಲಿಯೂ ನಾಲ್ಕು ಪಣತಿಗಳನ್ನು ಹಚ್ಚಿ ಇಡುತ್ತಿದ್ದರು. ಅವರು ಹಲಿಗೆಯ ಮೇಲೆ ಹೇಗೆ ಹತ್ತಿ ಕುಳಿತುಕೊಳ್ಳುತ್ತಿದ್ದರು, ಹೇಗೆ ಕೆಳಗಿಳಿದು ಬರುತ್ತಿದ್ದರು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಎಷ್ಟೋ ಜನರು ಇದನ್ನು ಪರಿಶೀಲಿಸಲು ಬಂದು ವಿಫಲರಾಗಿದ್ದರು. ಈ ಚಮತ್ಕಾರವನ್ನು ಪರೀಕ್ಷಿಸುವುದರ ಸಲುವಾಗಿ ಒಂದು ದಿನ ಮಸೀದಿಯಲ್ಲಿ ಜನ ನೆರೆದರು. ಇದನ್ನು ಕಂಡ ಬಾಬಾ ಅವರು ಉದ್ರಿಕ್ತರಾಗಿ ಹಲಿಗೆಯನ್ನು ಚೂರು ಚೂರು ಮಾಡಿ ಬಿಸುಟ್ಟಿದರು. ಬಾಬಾ ಅಷ್ಟಸಿದ್ಧಿಗಳನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಂಡು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದರು. ಅವರು ಅವುಗಳೆಲ್ಲವನ್ನೂ ಅಭ್ಯಾಸ ಮಾಡಿರಲಿಲ್ಲ. ಅವು ಜನ್ಮತಃ ಅವರ ಕರಗತವಾಗಿದ್ದವು. ಸಗುಣ ಬ್ರಹ್ಮ. ಬಾಬಾ ಅವರು ಸಾಮಾನ್ಯ ಮನುಷ್ಯರಂತೆ ಕಂಡು ಬಂದರೂ ಅವರ ಪ್ರತಿಯೊಬ್ಬರ ಆತ್ಮದಲ್ಲಿಯೂ ವಾಸವಾಗಿದ್ದರು. ಬಾಹ್ಯದಲ್ಲಿ ಜನರ ಯೋಗಕ್ಷೇಮವನ್ನೇ ಚಿಂತಿಸುತ್ತಿದ್ದರು. ಭಕ್ತರಿಗೋಸ್ಕರ ಬಾಹ್ಯದಲ್ಲಿ ಅವರ ಅನೇಕ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸುತ್ತಿದ್ದರು. ಅಂತರಂಗದಲ್ಲಿ ಅವರು ಶಾಂತಿಯ ಪ್ರತೀಕರಾಗಿದ್ದರು. ಬಹಿರಂಗದಲ್ಲಿ ನಿರಂತರ ಕೆಲಸ ಮಾಡುವ ವಿಲಕ್ಷಣ ವ್ಯಕ್ತಿಯಂತೆ ವರ್ತಿಸುತ್ತಿದ್ದರು. ಅಂತರಂಗದಲ್ಲಿ ಅದ್ವೈತವನ್ನು ಪ್ರೀತಿಸುತ್ತಿದ್ದರು. ಬಾಹ್ಯದಲ್ಲಿ ಪ್ರಪಂಚವೆಂಬ ಬಂಧನಕ್ಕೆ ಸಿಕ್ಕಿದ್ದರು. ಕೆಲವು ಬಾರಿ ಪ್ರತಿಯೊಬ್ಬರನ್ನು ಪ್ರೀತಿ ಮತ್ತು ಆದರದಿಂದ ಕಾಣುತ್ತಿದ್ದರು. ಕೆಲವು ಬಾರಿ ಅವರ ಮೇಲೆ ಕಲ್ಲೆಸೆಯುತ್ತಿದ್ದರು. ಅನೇಕ ಬಾರಿ ಕೆಲವರನ್ನು ತಬ್ಬಿಕೊಂಡು ಶಾಂತ ಮೂರ್ತಿಯಾಗಿರುತ್ತಿದ್ದರು. ಮತ್ತೊಮ್ಮೆ ಅವರನ್ನು ದೂಷಿಸುತ್ತಿದ್ದರು. ಯಾವಾಗಲೂ ಆತ್ಮಚಿಂತನೆಯಲ್ಲಿಯೇ ತಲ್ಲೀನರಾಗಿದ್ದ ಭಕ್ತರನ್ನು ಆದರದಿಂದ ಕಾಣುತ್ತಿದ್ದರು. ಅವರು ಒಂದು ಆಸನದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಎಲ್ಲಿಗೂ ಪ್ರಯಾಣ ಮಾಡುತ್ತಿರಲಿಲ್ಲ. ಯಾವಾಗಲೂ ಕೈಯಲ್ಲಿ ಸಟಕ ಇಟ್ಟುಕೊಳ್ಳುತ್ತಿದ್ದರು. ಐಶ್ವರ್ಯ ಕೀರ್ತಿಗಾಗಿ ಎಂದು ಆಸೆ ಪಡೆಯುತ್ತಿರಲಿಲ್ಲ. ಹಿಂದೆ ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು. ಯಾವಾಗಲೂ ಅಲ್ಲಾ ಮಾಲಿಕ್, ದೇವರು ದೊಡ್ಡವನು ಎನ್ನುತ್ತಿದ್ದರು. ಅವರು ಜ್ಞಾನದ ಗಣಿಯಾಗಿದ್ದರು. ನಿಜಕ್ಕೂ ಅವರೇ ದತ್ತ ದೇವರು. ನಿಜವಾಗಿಯೂ ಅದೃಷ್ಟವಂತರಾದವರಿಗೆ ಮಾತ್ರ ಈ ನಿಧಿ ಪೆಟ್ಟಿಗೆ ದೊರಕಿತು. ಯಾರು ಅವರ ನಿಜವಾದ ವ್ಯಕ್ತಿತ್ವವನ್ನು ತಿಳಿಯಲಿಲ್ಲವೋ ಅಂಥವರು ದೂರದೃಷ್ಟಿ ಶಾಲೆಗಳೇ ಸರಿ. ಶಿರಡಿಯಲ್ಲಿ ಅವರು ನೆಲೆಸಿದ್ದುದು ಅವರ ಜನ್ಮ. ಬಾಬಾ ಅವರ ಮಾತೃಪಿತಗಳಾರು, ಅವರ ನಿಜವಾದ ಜನ್ಮದಿನ ಯಾವುದು ಎಂಬುದು ಯಾರಿಗೂ ತಿಳಿದಿಲ್ಲ. ಆದರೆ ಅವರು ಶಿರಡಿಯಲ್ಲಿ ಬಂದು ನೆಲೆಸಿದ ವರ್ಷದ ಆಧಾರದ ಮೇಲೆ ಅವುಗಳನ್ನು ಅಂದಾಜಾಗಿ ನಿರ್ಧರಿಸಬಹುದು. ಬಾಬಾ ಅವರು ತಮ್ಮ ಸುಮಾರು 16ನೇ ವಯಸ್ಸಿನಲ್ಲಿ ಮೊದಲು ಶಿರಡಿಯಲ್ಲಿ ಕಾಣಿಸಿಕೊಂಡರು. ಅಂದಿನಿಂದ ಅವರು 3 ವರ್ಷಗಳ ಕಾಲ ಶಿರಡಿಯಲ್ಲಿ ಇದ್ದರು. ಮುಂದೆ ಕೆಲವು ಕಾಲ ಕಣ್ಮರೆಯಾಗಿದ್ದರು. ನಂತರ ಅವರು ಚಾಂದ್ ಪಾಟೀಲರು ಮದುವೆಯ ದಿಬ್ಬಣದ ಜೊತೆಯಲ್ಲಿ ಬಂದಾಗ ಮತ್ತೊಮ್ಮೆ ಶಿರಡಿಗೆ ಬಂದರು. ಆಗ ಅವರಿಗೆ ಸುಮಾರು 20 ವರ್ಷ ವಯಸ್ಸಿರಬಹುದು. ಅಂದಿನಿಂದ ಅವರು 60 ವರ್ಷಗಳವರೆಗೆ ಶಿರಡಿಯಲ್ಲಿಯೇ ನೆಲೆಸಿದ್ದರು. ಬಾಬಾ 1918ರಲ್ಲಿ ಸಮಾಧಿ ಹೊಂದಿದರು. ಇದರಿಂದ ಬಾಬಾ ಅವರು ಸುಮಾರು 1838ರಲ್ಲಿ ಜನಿಸಿದರೆಂದು ನಾವು ಹೇಳಬಹುದು.
ಬಾಬಾ ಅವರ ಉಪದೇಶಗಳು. 17ನೇ ಶತಮಾನದಲ್ಲಿ ಬಾಳಿ ಬದುಕಿದ ಸಂತ ರಾಮದಾಸರು ಗೋವು ಮತ್ತು ಬ್ರಾಹ್ಮಣರನ್ನು ಯವನರ ದೌರ್ಜನ್ಯದಿಂದ ಪಾರು ಮಾಡಿ ಜೀವನದ ಗುರಿಯನ್ನು ಸಾಧಿಸಿದರು. ನಂತರ ಮುಂದಿನ 2 ಶತಮಾನಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ ಜಾತಿಯ ಕಲಹಗಳು ಪುನಃ ತಲೆಯೆತ್ತಿದವು. ಇವುಗಳನ್ನು ನಿರ್ಮೂಲ ಮಾಡಲು ಬಾಬಾ ಅವರು ಜನ್ಮ ತಾಳಿದರು. ಶ್ರೀರಾಮ್ ಹಿಂದೂಗಳ ದೇವರು, ರಹೀಂ ಮಹಮ್ಮದಿಯ ದೇವರು, ಇವರಿಬ್ಬರು ಒಂದೇ ಎಂದು ಬಾಬಾ ಯಾವಾಗಲೂ ಉಪದೇಶಿಸುತ್ತಿದ್ದರು. ಅವರಲ್ಲಿ ಸ್ವಲ್ಪವಾದರೂ ವ್ಯತ್ಯಾಸವಿರಲಿಲ್ಲ. ವಿನಾಕಾರಣ ಭಕ್ತರು ಏಕೆ ಕಲಹ ಮಾಡಬೇಕು ಎಂದು ಬಾಬಾ ಕೇಳುತ್ತಿದ್ದರು. ಜಾತಿ ಭೇದವೇಕೆ, ಎಲ್ಲ ಧರ್ಮಗಳೂ ಒಂದೇ ಎಂದು ಒಗ್ಗಟ್ಟಾಗಿರಿ. ರಾಷ್ಟ್ರದ ಐಕ್ಯ ಮತವನ್ನು ಸಾಧಿಸಿರಿ. ತಾರತಮ್ಯ ಮಾಡಿ ವಾದಿಸುವುದರಿಂದ ಫಲವೇನು? ನಿಮ್ಮ ಯೋಗಕ್ಷೇಮ ನೋಡಿಕೊಳ್ಳಿರಿ, ದೇವರು ನಿಮ್ಮನ್ನು ಕಾಪಾಡುತ್ತಾನೆ. ಯೋಗ, ಯಾಗ, ತಪಸ್ಸು ಮತ್ತು ಜ್ಞಾನ ಇವು ಪರಮಾತ್ಮನನ್ನು ಸೇರುವ ಸಾಧನಗಳು. ಇವುಗಳಲ್ಲಿ ಯಾವುದಾದ್ರೂ ಒಂದರನ್ನಾದರೂ ನೀವು ಸಾಧಿಸದಿದ್ದರೆ ನಿಮ್ಮ ಜನ್ಮ ನಿಸ್ಸಾರ್ಥಕ. ಯಾರಾದರೂ ನಿಮಗೆ ಅಹಿತ ಮಾಡಿದರೆ ತಿರುಗಿ ಅಹಿತ ಮಾಡಲು ಹೋಗಬೇಡಿ. ಬೇರೆಯವರಿಗೆ ಏನಾದರೂ ನಿಮಗೆ ಮಾಡಬೇಕೆನಿಸಿದರೆ ಒಳ್ಳೆಯದನ್ನೇ ಮಾಡಿ ಎಂದು ಸಾಯಿಬಾಬಾ ಹೇಳುತ್ತಿದ್ದರು. ಸಂಕ್ಷಿಪ್ತವಾಗಿ ಇದು ಬಾಬಾ ಅವರ ಉಪದೇಶ. ಅವರು ಭೌತಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮಗೆ ಸಹಾಯವಾಗುತ್ತಾರೆ. ಸದ್ಗುರು ಸಾಯಿಬಾಬಾ. ಗುರುಗಳು ಅನೇಕರಿದ್ದಾರೆ. ಕೆಲವರು ತಂಬೂರಿ ತಾಳಗಳನ್ನು ಹಿಡಿದುಕೊಂಡು ತಮ್ಮ ಆಧ್ಯಾತ್ಮಿಕೆಯನ್ನು ತೋರ್ಪಡಿಸುತ್ತಾ ಮನೆ ಬಾಗಿಲು ಬಾಗಿಲಿಗೂ ಅಲಿಯುತ್ತಾರೆ. ತಮ್ಮ ಶಿಷ್ಯರಿಗೆ ಮಂತ್ರಗಳನ್ನು ಉಪದೇಶಿಸಿ ಅದರಿಂದ ದ್ರವ್ಯ ಸುಲಿಗೆ ಮಾಡುತ್ತಾರೆ. ಧರ್ಮ ಮತ್ತು ಮತಬೋಧಕರೆಂದು ಹೇಳಿಕೊಂಡು ಅವರು ಸ್ವತಃ ನೀತಿ ಬಾಹಿರರಾದರೂ ಅಧರ್ಮಿಗಳು ಆಗಿರುವ ಎಷ್ಟು ಜನರಿಲ್ಲ. ಆದರೆ ಬಾಬಾ ಅವರಲ್ಲಿ ಇಂಥ ಡಂಬಾಚಾರವಿರಲಿಲ್ಲ. ತಮ್ಮ ಭಕ್ತರಲ್ಲಿ ಅವರಿಗೆ ಅಪರಿಮಿತವಾದ ಪ್ರೀತಿ ಇತ್ತು. ಗುರುಗಳಲ್ಲಿ 2 ವಿಧ, ನಿಯತ್ ಮತ್ತು ಅನಿಯತ್. ಮೊದಲನೆಯವರು ತಮ್ಮ ಉಪದೇಶಗಳಿಂದ ತಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಉಂಟು ಮಾಡಿ ನಮ್ಮ ಆತ್ಮವನ್ನು ಶುದ್ಧಿ ಮಾಡಿ ಮುಕ್ತಿ ಮಾರ್ಗದ ಪಥದಲ್ಲಿ ಕೊಂಡೊಯ್ಯುತ್ತಾರೆ. 2ನೇಯವರು ನಮ್ಮಲ್ಲಿ ಕಲಹ ಮತ್ತು ಭೇದ ಭಾವ ಹುಟ್ಟುವಂತೆ ಮಾಡುತ್ತಾರೆ. ಆದರೆ ಯಾವ ಗುರುವು ನಮ್ಮ ಆತ್ಮವನ್ನು ನಮ್ಮಲ್ಲಿ ದೃಢಪಡಿಸಬಲ್ಲನು, ಯಾವ ಗುರುವು ಸಂಸಾರ ಸಾಗರದಿಂದ ನಮ್ಮನ್ನು ದಾಟಿಸಬಲ್ಲನು, ಅವನೇ ಸದ್ಗುರು. ಸಾಯಿಬಾಬಾ ಅವರು ಇಂತಹ ಸದ್ಗುರುಗಳಾಗಿದ್ದರು. ಅವರ ಯೋಗ್ಯತೆ ವರ್ಣನಾತೀತವಾದದ್ದು. ಯಾರಾದರೂ ಅವರ ದರ್ಶನ ಪಡೆಯಲು ಹೋದಾಗ ಅವರು ಸ್ವತಃ ಕೇಳದೇ ಇದ್ದರೂ ಅವರ ಹಿಂದಿನ ಮುಂದಿನ ಆಗು ಹೋಗುಗಳನ್ನೆಲ್ಲವನ್ನೂ ಹೇಳುತ್ತಿದ್ದರು. ಸಮಸ್ತ ಜೀವರಾಶಿಗಳಲ್ಲಿಯೂ ಅವರು ದೈವತ್ವವನ್ನು ಕಂಡಿದ್ದರು. ಸ್ನೇಹಿತರಾಗಲಿ ಶತ್ರುಗಳಾಗಲಿ ಅವರಿಗೆ ಇಬ್ಬರೂ ಒಂದೇ. ದುಷ್ಕರ್ಮಿಗಳಲ್ಲಿಯೂ ಅವರು ಪ್ರೀತಿ ತೋರಿಸುತ್ತಿದ್ದರು. ಯಾವುದೂ ಅನುಮಾನಕ್ಕೆ ಅವರಲ್ಲಿ ಆಸ್ಪದ ಇರಲಿಲ್ಲ. ದೈವಕವಾಗಿ ಅವರು ವರ್ತಿಸಿದರೂ ಅವರಿಗೆ ನಿಜವಾಗಿಯೂ ದೇಹದ ಸಂಬಂಧ ಇರಲಿಲ್ಲ. ಶ್ರೀ ಸಾಯಿಬಾಬಾ ಅವರನ್ನು ದೇವರೆಂದು ಪೂಜಿಸಿದ ಜನ ಕೋಟಿಯೇ ಧನ್ಯ. ಊಟ ಮಾಡುವಾಗಲೂ, ಪಾನೀಯ ಸೇವಿಸುವಾಗಲೂ, ಕೆಲಸದಲ್ಲಿ ನಿರತವಾಗಿ ಇರುವಾಗಲೂ ಅನವರತವೂ ಸಾಯಿಬಾಬಾ ಅವರನ್ನು ಸ್ಮರಿಸಿ ಅವರ ಲೀಲೆಗಳನ್ನು ಹಾಡುತ್ತಿದ್ದರು. ಶಿರಡಿಯ ಮಹಿಳೆಯರಿಗೆ ಬಾಬಾ ಅವರೆಂದರೆ ಅನಂತ ಪ್ರೀತಿ. ಬಾಬಾ ಅವರ ಮೇಲೆ ಹಾಡುಗಳನ್ನು ರಚಿಸಿ ಅವನ್ನು ಇಂಪಾಗಿ ಹಾಡುತ್ತಿದ್ದರು. ಹಾಡುಗಳು ಹೊರಹೊಮ್ಮುವುದು ಬುದ್ಧಿಯಿಂದ ಅಲ್ಲ, ಪ್ರೀತಿಯಿಂದ. ನಿಜವಾದ ಹಾಡು ಪ್ರೇಮದ ಪ್ರತೀಕ. ಈ ಜಾನಪದ ಗೀತೆಗಳನ್ನು ಸಂಗ್ರಹಿಸಿ ಸಾಯಿಲೀಲಾ ಮಾಸಕದಲ್ಲಿ ಅಥವಾ ಒಂದು ಪುಸ್ತಕ ರೂಪದಲ್ಲಿ ಪ್ರಕಟಿಸಬಹುದು. ಬಾಬಾ ಅವರ ನಮ್ರತೆ. ದೇವರಿಗೆ ಷಡ್ಗುಣಗಳಿವೆ ಎಂದು ಹೇಳಲಾಗಿದೆ. ಅವು ಯಾವೆಂದರೆ ಕೀರ್ತಿ, ಐಶ್ವರ್ಯ, ವಿರಕ್ತಿ, ಜ್ಞಾನ, ವೈಭವ ಮತ್ತು ಉದಾರತೆ. ಬಾಬಾ ಅವರಲ್ಲಿ ಈ ಗುಣಗಳೆಲ್ಲವೂ ಇದ್ದವು. ಭಕ್ತರಿಗೋಸ್ಕರ ಬಾಬಾ ಅವತಾರ ತಾಳಿದರು. ಭಕ್ತರನ್ನು ತಮ್ಮೆಡೆಗೆ ಆಕರ್ಷಿಸಿದ ಅವರ ಅದ್ವಿತೀಯ ಪ್ರೇಮ ಮತ್ತು ದಯೆ ಆಶ್ಚರ್ಯಕರವಾಗಿವೆ. ವಾಗ್ದೇಯವು ಸಹ ಉಚ್ಚರಿಸಲಾರದಂತಹ ಮಾತುಗಳನ್ನು ಬಾಬಾ ತಮ್ಮ ಭಕ್ತರಿಗೋಸ್ಕರ ಉಚ್ಚರಿಸುತ್ತಿದ್ದರು. ಬಾಬಾ ಒಂದು ಸಾರಿ ಈ ರೀತಿ ಹೇಳಿದರು: ನಾನು ನಿಮಗೆ ಋಣಿ. ನಿಮ್ಮ ದರ್ಶನದಿಂದ ನಾನು ತೃಪ್ತನಾಗಿದ್ದೇನೆ. ನಿಮ್ಮ ಪಾದಗಳನ್ನು ನೋಡಿ ನಾನು ಧನ್ಯನಾದೆ. ಇದೆಂತಹ ನಮ್ರತೆ! ಇದನ್ನು ಪ್ರಕಟಿಸುವುದರಿಂದ ಬಾಬಾ ಅವರಿಗೆ ಅಪಮಾನ ಮಾಡಿದಂತೆ ಎಂದು ಹೇಳಿ ಕೆಲವರು ಯೋಚಿಸಿದರೆ ನಾನು ಅವರ ಕ್ಷಮೆ ಕೇಳುತ್ತೇನೆ ಮತ್ತು ಪ್ರಾಯಶ್ಚಿತ ರೂಪವಾಗಿ ಬಾಬಾ ಅವರ ನಾಮವನ್ನು ಹಾಡುತ್ತೇನೆ. ಬಾಬಾ ಅವರು ಲೌಕಿಕದಲ್ಲಿ ಎಲ್ಲರಂತೆ ಆಶಾ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದರೂ ಸಹ ಅವರಿಗೆ ಅದರಲ್ಲಿ ಅಭಿರುಚಿ ಇರಲಿಲ್ಲ. ಆಹಾರವನ್ನು ಸೇವಿಸುತ್ತಿದ್ದರೂ ಸಹ ರುಚಿಯ ಕಡೆ ಗಮನವಿರಲಿಲ್ಲ. ನೋಡುತ್ತಿದ್ದರೂ ಸಹ ನೋಡಿದ ವಸ್ತುಗಳಲ್ಲಿ ಯಾವ ವಿಧವಾದ ಮೋಹ ತೋರಿಸುತ್ತಿರಲಿಲ್ಲ. ಶ್ರೀರಾಮ ಭಕ್ತ ಹನುಮಾನನಂತೆ ಅವರು ಅಜನ್ಮ ಬ್ರಹ್ಮಚಾರಿಗಳಾಗಿದ್ದರು. ಯಾವುದಾದರೊಂದು ಸಂಪರ್ಕವನ್ನು ಇಟ್ಟುಕೊಂಡಿರಲಿಲ್ಲ. ಶುದ್ಧ ಸ್ಮೃತಿಯುಳ್ಳವರಾಗಿ ಅವರು ಕರುಣಾಮಯಿಗಳಾಗಿಯೂ ಮತ್ತು ನಿಸ್ವಾರ್ಥಿಗಳಾಗಿಯೂ ಇದ್ದರು.
ಇದನ್ನು ಪ್ರತಿಪಾದಿಸುವ ಉದಾಹರಣೆ ಈ ರೀತಿ ಇದೆ. ನಾನಾವಲ್ಲಿ. ಶಿರಡಿಯಲ್ಲಿ ಒಬ್ಬ ವಿಲಕ್ಷಣ ವ್ಯಕ್ತಿಯಾದ ನಾನಾವಲ್ಲಿ ಎಂಬ ಫಕೀರನಿದ್ದನು. ಅವನು ಬಾಬಾ ಅವರ ಚಲನವನಗಳನ್ನೇ ವೀಕ್ಷಿಸುತ್ತಿದ್ದನು. ಒಂದು ದಿನ ಅವನು ಬಾಬಾ ಅವರಿದ್ದಲ್ಲಿಗೆ ಬಂದು, ನಿಮ್ಮ ಆಸನವನ್ನು ಬಿಟ್ಟಿದ್ದೇಳಿ, ಅಲ್ಲಿ ನಾನು ಕುಳಿತುಕೊಳ್ಳುತ್ತೇನೆ ಎಂದನು. ಬಾಬಾ ಅವರು ಕೂಡಲೇ ಆಸನ ಬಿಟ್ಟು ಎದ್ದು ಬಿಟ್ಟುಕೊಟ್ಟರು. ನಾನಾವಲ್ಲಿ ಅಲ್ಲಿ ಸ್ವಲ್ಪ ಕಾಲ ಕುಳಿತುಕೊಂಡು ನಂತರ ಎದ್ದು ಪುನಃ ಬಾಬಾ ಅವರಿಗೆ ಆಸನ ಬಿಟ್ಟುಕೊಟ್ಟನು. ಬಾಬಾ ಅವರು ಆಸನದಲ್ಲಿ ಕುಳಿತುಕೊಂಡ ನಂತರ ನಾನಾವಲ್ಲಿ ಮತ್ತೆ ಅವರ ಪಾದಕ್ಕೆರಗಿ ನಮಸ್ಕರಿಸಿ ಹೊರಟು ಹೋದನು. ಇದರಿಂದ ಬಾಬಾ ಅವರಿಗೆ ಸ್ವಲ್ಪವೂ ಅಸಮಾಧಾನವಾಗಲಿಲ್ಲ. ನಂತರ ನಾನಾವಲ್ಲಿ ಬಾಬಾ ಅವರ ಪರಮ ಭಕ್ತರಾಗಿ ಬಾಬಾ ಅವರ ಮಹಾಸಮಾಧಿ ಹೊಂದಿದ ಸ್ವಲ್ಪ ದಿನಗಳಲ್ಲಿಯೇ ಪರಲೋಕ ಯಾತ್ರೆ ಬೆಳೆಸಿದನು. ಸುಗಮವಾದ ದಾರಿ. ಸಾಧು ಸಂತರ ಕಥೆಗಳನ್ನು ಕೇಳುವುದು ಮತ್ತು ಅವರ ಜೊತೆಯಲ್ಲಿ ವಾಸ ಮಾಡುವ, ಅಂದರೆ ಅವರ ಜೊತೆಯಲ್ಲಿ ವಾಸ ಮಾಡುವ. ಬಾಬಾ ಅವರು ಲೌಕಿಕದಲ್ಲಿ ಸಾಮಾನ್ಯ ಮನುಷ್ಯರಂತೆ ವರ್ತಿಸುತ್ತಿದ್ದರು. ಅವರ ನಡೆನುಡಿಗಳಲ್ಲಿ ಒಂದು ವಿಶೇಷವಿತ್ತು. ಇದರಿಂದ ಅಪರೂಪವಾದ ಪ್ರತಿಭೆ ಕಂಡುಬರುತ್ತಿತ್ತು. ಅವರು ಮಾಡಿದುದೆಲ್ಲವನ್ನೂ ಭಕ್ತರ ಹಿತಕ್ಕಾಗಿಯೇ. ಅವರು ತಮ್ಮ ಭಕ್ತರಿಗೆ ಯಾವುದಾದರೊಂದು ಯೋಗಾಸನವನ್ನಾಗಲಿ ಧಾರ್ಮಿಕ ರೀತಿಯನ್ನಾಗಲಿ ಹೇಳಿಕೊಡಲಿಲ್ಲ. ಮಂತ್ರೋಪದೇಶ ಮಾಡುತ್ತಿರಲಿಲ್ಲ. ಅಹಂಭಾವವನ್ನು ತ್ಯಜಿಸಿ ಯಾವಾಗಲೂ ಸಾಯಿ ಸಾಯಿ ಎಂದು ಉಚ್ಚರಿಸಿರಿ ಎಂದು ಮಾತ್ರ ಬಾಬಾ ಹೇಳುತ್ತಿದ್ದರು. ಇದರಂತೆ ನೀವು ನಡೆದರೆ ನಿಮ್ಮ ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತವೆ. ಅಗ್ನಿಕುಂಡದ ಮುಂದೆ ಕುಳಿತು ನಾವು ಯಾಗ ಮಾಡುವುದು ಬ್ರಾಹ್ಮಣರಿಗೆ ಮಾತ್ರ ಸಾಧ್ಯ. ಅದು ಬೇರೆ ವರ್ಗದವರಿಗೆ ಸಾಧ್ಯವಿಲ್ಲ. ಯೋಚನೆ ಮಾಡುವುದೊಂದೇ ಮನಸ್ಸಿನ ಕೆಲಸ. ಯೋಚಿಸಲಾರದೆ ಮನಸ್ಸು ಒಂದು ಕ್ಷಣವಾದರೂ ಇರಲಾಗದು. ಅದಕ್ಕೆ ಇಂದ್ರಿಯಗಳನ್ನು ಕೊಟ್ಟರೆ ಅದನ್ನೇ ಕುರಿತು ಅದು ಯೋಚಿಸುತ್ತದೆ. ಗುರುಗಳನ್ನು ಕೊಟ್ಟರೆ ಅವರನ್ನೇ ಕುರಿತು ಚಿಂತಿಸುತ್ತದೆ. ನೀವು ಬಾಬಾ ಅವರ ಗುಣ ಮತ್ತು ಪ್ರತಿಭೆಯನ್ನು ಕೇಳಿರುವಿರಿ. ಅದನ್ನು ಪ್ರತಿದಿನವೂ ಕೇಳಿರಿ. ಇದೇ ನೀವು ಬಾಬಾ ಅವರಿಗೆ ಸಲ್ಲಿಸಬೇಕಾದ ನೈಸರ್ಗಿಕ ಪೂಜೆ. ಸಂತರ ಕಥೆಗಳನ್ನು ಕೇಳುವುದು ಈ ಹಿಂದೆ ಹೇಳಿದ ಸಾಧನದಷ್ಟು ಕಷ್ಟವಲ್ಲ. ಅದು ನಿಮ್ಮನ್ನು ಸಂಸಾರ ಬಂಧನದ ಹೆದರಿಕೆಯಿಂದ ತಪ್ಪಿಸಿ ಧರ್ಮದ ಪಥದ ಕಡೆಗೆ ಸಾಗಿಸುತ್ತದೆ. ಆದುದರಿಂದ ಅಂಥ ಕಥೆಗಳನ್ನು ಕೇಳಿರಿ ಮತ್ತು ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಳಿರಿ. ಇದನ್ನು ಮಾಡಿದರೆ ಎಲ್ಲ ವರ್ಗದವರೂ ಪರಿಶುದ್ಧರಾಗಬಹುದು. ನೀವು ಎಲ್ಲಿಯೇ ಇರಿ, ಯಾವುದೇ ಕೆಲಸ ಮಾಡುತ್ತಿರಿ, ನಿಮ್ಮ ಮನಸ್ಸನ್ನು ಶ್ರೀ ಸಾಯಿಯವರಲ್ಲಿ ಇಡಿ. ಅವರು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸುವರು. ಇದೇ ಬಾಬಾ ಅವರನ್ನು ಅರಿಯಲು ಸುಲಭವಾದ ಸಾಧನ. ಎಲ್ಲರೂ ಇದನ್ನು ಅಭ್ಯಾಸ ಮಾಡಲಾರರು. ಕಾರಣ, ಭಗವಂತನ ದಯೆ ಇಲ್ಲದೆ ನಮಗೆ ಸಂತರ ಕಥೆಗಳನ್ನು ಕೇಳುವ ಮನಸ್ಸು ಬರುವುದಿಲ್ಲ. ಅವರ ಕಥೆಗಳನ್ನು ಕೇಳಿದರೆ ಅವರೊಡನೆ ಇದ್ದಂತೆಯೇ ಭಾಸವಾಗುತ್ತದೆ. ಸಂತರೊಡನೆ ಇರುವುದು ಬಹು ಮುಖ್ಯವಾದದ್ದು. ಅದು ನಿಮ್ಮ ದೇಹ ಸ್ಮೃತಿಯನ್ನು ತಪ್ಪಿಸಿ ಅಹಂಭಾವವನ್ನು ತೆಗೆದೊಗೆದು ಜನನ ಮರಣಗಳಿಂದ ನಮ್ಮನ್ನು ವಿಮುಕ್ತ ಮಾಡಿ ಹೃದಯದ ಎಲ್ಲ ಗಂಟುಗಳನ್ನು ಬಿಡಿಸಿ ಶುದ್ಧ ಚೈತನ್ಯವಾದ ಆ ವಾಸುದೇವನಲ್ಲಿಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಇದು ಇಂದ್ರಿಯ ವಸ್ತುಗಳಲ್ಲಿ ವಿರಕ್ತಿ ಹುಟ್ಟಿಸಿ ನಿಸ್ವಾರ್ಥಿಗಳನ್ನಾಗಿ ಮಾಡಿ ಧಾರ್ಮಿಕ ಪಥದೆಡೆಗೆ ಸಾಗಿಸುತ್ತದೆ. ಪೂಜೆ, ಭಕ್ತಿ ಅಥವಾ ಅವರ ನಾಮಸ್ಮರಣೆ ಎಂಬ ಸಾಧನಗಳು ನಿಮಗೆ ಸಾಧ್ಯವಾಗದಿದ್ದರೆ, ಆ ಪರಮಾತ್ಮನನ್ನೇ ನಿಶ್ಚಲ ಚಿತ್ತದಿಂದ ಧ್ಯಾನಿಸಿದರೆ ಈ ಸಂಸಾರ ಸಾಗರವನ್ನು ದಾಟಬಹುದು. ಇದಕ್ಕಾಗಿಯೇ ಸಾಧು ಸಂತರು ಜನ್ಮ ತಾಳುವುದು. ನಮ್ಮ ಪಾಪಗಳನ್ನು ನಿರ್ಮೂಲ ಮಾಡುವ ಗಂಗೆ, ಗೋದಾವರಿ, ಕೃಷ್ಣೆ, ಕಾವೇರಿ ನದಿಗಳು ಸಹ ಸಂತರು ತಮ್ಮಲ್ಲಿ ಒಂದು ಸ್ನಾನ ಮಾಡಿ ತಮ್ಮನ್ನು ಪವಿತ್ರ ಮಾಡಬೇಕೆಂದು ಹಾತೊರೆಯುತ್ತವೆ. ಇದು ಸಂತರ ವೈಭವ. ನಮಗೆ ಬಾಬಾ ಅವರ ಪಾದ ದರ್ಶನ ಲಭಿಸುವುದು ನಮ್ಮ ಪೂರ್ವ ಜನ್ಮದ ಸುಕೃತವೇ ಸರಿ. ಮಸೀದಿಯ ಒಂದು ಮೂಲೆಯಲ್ಲಿ ದಯಾಮಯನಾಗಿ ಉದಿಯನ್ನು ನೀಡುತ್ತಿರುವ ಬಾಬಾ ಅವರ ಚಿತ್ರವನ್ನು ನೆನಪಿಸಿಕೊಂಡು ಸದ್ಗುಣ ಸಂಪನ್ನರಾದ ಅವರನ್ನು ಧ್ಯಾನಿಸಿ ಈ ಅಧ್ಯಾಯವನ್ನು ಮುಗಿಸೋಣ. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 10ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಾಯಿನಾಥ ಮಹಾರಾಜ ಕೀ ಜಯ.